ಹೆಸರು ಕೆಲಸ ಮಾಡ್ತಾ ಇದ್ದೀವಿ. ಸುಮಾರು 28 ವರ್ಷಗಳಿಂದ ಕೆಲಸ ಮಾಡಿದ್ದೀವಿ. ಮೊದಲನೇ ಬಾರಿಗೆ ಕಲ್ಲಾನಲ್ಲೂರಲ್ಲಿ 12 ವರ್ಷ ಮಾಡಿದ್ದೀವಿ. ತಂಬರಳ್ಳಿಯಲ್ಲಿ 14 ವರ್ಷ ಮಾಡಿದ್ದೀವಿ. ಮೈಸೂರಿಗೆ ಹೋಗಿ ಒಂದು 3 ವರ್ಷ ಆಯಿತು. ಯಾವುದೇ ರೀತಿಯಲ್ಲಿ ನಾನು ಯಾರು ಜನರಾಗಲಿ ಆಹಾರ ವಿಷಯದಲ್ಲಾಗಲಿ ಪದಾರ್ಥಗಳಲ್ಲಿ ಯಾವುದೇ ತೊಂದರೆ ಮಾಡಿಲ್ಲ. ಇಲ್ಲಿ ನಮ್ಗೆ ಯಾವಾಗೂ ನನಗೆ ಸ್ವಲ್ಪ ಅಡ್ಜಸ್ಟ್ ಆಗಿದ ಕಾರಣ ನೋಟಿಸ್ ಕೊಟ್ಟು ನನ್ನನ್ನು ಕೆಲಸದಿಂದ ತೆಗೆದಿರುತ್ತಾರೆ. ನೋಟಿಸ್ಗೂ ನಾನು ಸೈನ್ ಹಾಕಿಲ್ಲ, ವಜಾ ಆಗಿಲ್ಲ, ವಜಾ ಮಾಡಿರಿ ಅಂತ ಹಾಕಿಲ್ಲ. ನಾನು ಗೋಡೆ ಮೇಲೆ ಅಂಟಿಸೋಗಿರ್ತಾನೆ. ಇಷ್ಟು ಮಾತ್ರ, ನನ್ನ ಬಡವಳು, ನನ್ನ ಗಂಡ ಇಲ್ಲ, ಒಂದು ಹೆಣ್ಮಗಳಿಗೆ ನಂಗೆ ಕೆಲಸ ಬೇಕು, ಜೀವನ ಮಾಡೋದೇ ಕೆಲಸ. ಇದಕ್ಕೆ ಮೊದಲು ಯಾವಾಗ ನಾನು ನಿಮ್ಮೆಲ್ಲ ದೂರ ಇತ್ತ? ಆ ಥರ ದೂರಗಳೂ ಇಲ್ಲ ಸರ್, ಯಾವುದೇ ದೂರಗಳು ಇಲ್ಲ. ಮೊದಲು ಕೆಲಸ ಮಾಡಿದ ಊರುಗಳಲ್ಲಿ ಏನು ಕಲೆಕ್ಟ್ ಆಗಲಿಲ್ಲ? ಏನಾಗಿಲ್ಲ ಸರ್, ವೈಯಕ್ತಿಕ ಅವ್ರು ಕೆಲಸ ಮಾಡಿದ ಕಾರಣ ಜಗಳ ಮಾಡ್ಕೊಂಡಿದ್ರು ಅಷ್ಟೇ. ನಿಮ್ಮನ್ನ ಏನು ಬಂದು ವಿಚಾರಣೆ ಮಾಡಿಲ್ವಾ? ವಿಚಾರಣೆ ಮೊದಲು ಒಂದ್ಸಲಿ ಕೇಳಿದ್ರು, ಸರಿ ಹೋಗ್ರಿ ಸರಿ ಹೋಗ್ರಿ ಅಂತ. ಅವಳು ನನಗೆ ಬೆಲೆನೇ ಕೊಡ್ತಾ ಇಲ್ಲ ಸಹಾಯಕಿ. ನನಗೊಂದು ಆಪರೇಷನ್ ಒಂದಾಗಿತ್ತು, ಅದರಿಂದ ನನ್ನ ಮಕ್ಕಳು ಕರೆಯೋಕ್ಕೆ ಎಲ್ಲ ಕಸ ಗುಡ್ಸೋಕ್ಕೆ ಎಲ್ಲ ಆಗ್ತಾ ಇಲ್ಲ. ಅವಳು ಕೇಳಿದ್ರೆ ಮಾತೆತ್ತಿದ್ರೆ ಜಗಳ ಮಾಡೋದು. ಅವಳು ಮೇಡಮ್ ಆಗ್ಬೇಕಾಗಿತ್ತು ಅಂತ, ಸಹಾಯಕಿ ಮೇಡಮ್ ಆಗ್ಬೇಕಾಗಿತ್ತು. ಏನು ಕಾರಣ ನಿಮ್ಗೆ ಜಗಳ ಬರೋಕ್ಕೆ? ಅದೇ, ಅಲ್ಲಿ ಕೆಲಸ ಮಾಡಲ್ಲ ಅವಳು, ಕೇಳಿದ್ರೆ ಜಗಳ ಮಾಡೋದು, ಅದೇ ಕಾರಣ. ಅವ್ಳ ಕೆಲಸ ಅವ್ಳ ಕೆಲಸ ಅವ್ಳು ಮಾಡಿದ್ರೆ ನಾನೇನು ಜಗಳ ಕಾಯ್ತಾ ಇಲ್ಲ ಸರ್. ಅವ್ರು ಯಾಕೆ ನಿಮಗೆ ಪ್ಲಸ್ ಬರಬೇಕಂತ ಆಸೆ ಬೀಳ್ತಾರೆ? ಅವಳು ಎಸ್ ಎಲ್ ಸಿ ಪಾಸ್ ಆಗಿದ್ದಾಳಂತೆ, ನಮ್ಮ ಸಂಬಳ 10,000 ಕೊಡ್ತಾರಂತೆ, ಅವ್ಳಿಗೆ 5,000 ಅಂತೆ. ಅದರಿಂದ ಮೇಡಮ್ ಆಗಬೇಕು ಅನ್ನೋ. ನಾನು ಹೋದ್ರೆ ಕೂಡ ಚೇರ್ ಮೇಲೆ ಕೂತಿರ್ತಾಳು. ಒಂದೊಂದು ದಿವಸ ಕಸ ಗುಡ್ಸಿದ್ರೆ ನೀನು ಯಾರು ಹೇಳಕ್ಕೆ ಹೋಗಿಲ್ಲ, ಮೇಲೆ ಅಧಿಕಾರಿಗಳೇ ನನ್ನನ್ನು ಕೇಳಲ್ಲ, ತನಿಖೆ ಮಾಡಲ್ಲ, ನೀನು ಯಾರು ಅಂತ ಮಾತಾಡ್ತಾಳೆ. ಮೇಲಧಿಕಾರಿಗೆ ಹೇಳಿದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗು, ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತಾರೆ. ಹೆಂಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು? ನನ್ನ ಕೆಲಸ ನಾನು ಮಾಡ್ತೀನಿ, ಅವ್ನ ಕೆಲಸ ಅವ್ರು ಮಾಡಿದ್ರೆ ನಮ್ಮದೇನಿರುತ್ತೆ? ಇಲ್ಲ, ನಿಮ್ಮ ಮಧ್ಯೆ ಏನಾರ ಜಾತಿ ಗಲಾಟೆ ಏನಾದ್ರು ಇದೆಯಾ? ಇಲ್ಲ ಇಲ್ಲ, ಜಾತಿ ಗಲಾಟೆ ಅವರು ಒಕ್ಕಲಿಗ್ರೆ ನಾವು ಒಕ್ಕಲಿ, ಆ ಥರದ್ದೇನಿಲ್ಲ, ಆ ಥರದ್ದೇ ಇಲ್ಲ. ನಂಗೆ ಕೆಲಸ ಬೇಕು ಸರ್, ಜೀವನ ಮಾಡೋದು ಕಷ್ಟ ಇದೆ. ನೋಟಿಸ್ ಕೊಟ್ಟಿಲ್ಲ, ಗೋಡೆ ಗಳಿಸಿದ್ರು. ಗೋಡೆ ಗಳಿಸಿದ್ರು ನೋಟಿಸ್, ನನ್ನ ವಜಾ ನೋಟಿಸ್ಗೆ ಸೈನು ಹಾಕಲಿಲ್ಲ, ನನ್ನ ಕೈಗೂ ತಗೊಳ್ಳಿಲ್ಲ, ಗೋಡೆಗೆ ಮೆತ್ತಿಲ್ಲ. ಅಲ್ಲ, ಅವ್ನ ಕೈ ಕೊಟ್ಟಿಲ್ಲ ಅಲ್ಲ? ನನ್ನ ಕೈ ಕೊಟ್ಟಿಲ್ಲ, ನನ್ನ ಕೈ ಕೊಟ್ಟಿಲ್ಲ ಸರ್. ಅಂಗನವಾಡಿ ಕೇಂದ್ರದ ಮೇಲೆ ಐಸಲು ಬಿಟ್ಟರಲ್ಲಿ ಗೋಡೆ ಗಳಿಸಿದ್ರು. ನೀವು ಇವಾಗ ಅಂಗನವಾಡಿಗೆ ಹೋದ್ರೆ ನಿಮ್ಗೆ ಬರಬೇಡ ಅಂತ ಹೇಳ್ತಿರೋದು ಯಾರು? ನನ್ನ ವಜಾ ನೋಟಿಸ್ ಕೇಂದ್ರದಲ್ಲಿ ಬೀಗ ಹಾಕ್ಬಿಟ್ರಲ್ಲ, ಊರವರು ಬೇಡ, ಇವ್ರಿಗೂ ಬೇಡ. ಓಪನ್ ಮಾಡ್ತಾಯಿಲ್ವಾ? ಬೇರೆ ಅವ್ರಿಗೆ ಚಾರ್ಜ್ ಹಾಕಿ, ಬೇರೆ ಅವ್ರಿಗೆ ಚಾರ್ಜ್ ಹಾಕಿ. ಬರಬೇಡ ಅಂತ ಯಾರು ಹೇಳ್ತಾವ್ರೆ? ಅಲ್ಲಿ ಹೋದ್ರೆ ಯಾರು ಹೇಳ್ತಾವ್ರೆ? ಅಲ್ಲ, ನಮ್ಮ ಮುಂದೆ ಡಿಸ್ಕಸ್ ಮಾಡಿದ್ರು, ಸೂಪರ್ವೈಸರ್ನ ಕರೆದ್ರು ಕೇಂದ್ರಕ್ಕೆ, ಇಬ್ರು ಬೇಕಾಗಿಲ್ಲ ಅಂತ ಊರಿನವರು ಆಫೀಸ್ನವ್ರು ಹೇಳಿದ್ರು. ಆಮೇಲೆ ಊರಿನವರು ನನ್ನ ಹಿಂಗೆ ಅವ್ರನ್ನ ವಜಾ ಮಾಡಿದ್ದಾರೆ. ಹ್ಞೂ, ಅವ್ರನ್ನೂ ವಜಾ, ಅವ್ರ ಕೈಗೆ ತಕೊಂಡಿದ್ದಾರೆ, ನಾನು ತಗೊಂಡಿದ್ದೆ ಕೈಗೆ ವಜಾ ನೋಟಿಸ್, ನಾನು ತಗೊಂಡೆ. ಓಕೆ.